Hello aspirants, welcome back to India4IAS daily answer writing practice day 13 discussion video ge nimellarigoo swagata. Nanu Shivling age. So now ivat nimge olle question kottiro hage, so aa question mele hege neevu approach madbeku athu hege aa question annu neevu answer annu bidista hogbeku athu answer annu barita hogbeku anta ee video dalli discussion martta idvi. So nimage needidanta andre day 13 ge nimge needidanta prashne bandu exam in the concept of basic structures as established in the Keshavananda Bharati case, how does this doctrine protect fundamental rights explain ಅಂತ ಕೇಳಿದ್ದಾನೆ. ಸೊ ಅಂದರೆ ಕೇಶವಾನಂದ ಭಾರತಿ ಪ್ರಕರಣದಲ್ಲಿ ಸ್ಥಾಪಿತವಾದಂತಹ ಮೂಲ ರಚನೆ ಪರಿಕಲ್ಪನೆಯನ್ನು ಪರೀಕ್ಷಿಸಿ ಈ ಸಿದ್ಧಾಂತವು ಮೂಲಭೂತ ಹಕ್ಕುಗಳನ್ನು ಹೇಗೆ ರಕ್ಷಿಸುತ್ತದೆ ವಿವರಿಸಿ. ಸೊ ಇಲ್ಲೂ ಕೂಡ ನಿಮಗೆ ಎರಡು ಪಾರ್ಟ್ನಲ್ಲಿ ಕ್ವಶನ್ ಅಪ್ರೋಚ್ ಮಾಡಲಾಗಿದೆ. ಮೊದಲಿಗೆ ಕೇಶವಾನಂದ ಭಾರತಿ ಪ್ರಕರಣದಲ್ಲಿ ಸ್ಥಾಪಿತವಾದಂತಹ ಒಂದು ಮೂಲ ರಚನೆ ಅಥವಾ ಬೇಸಿಕ್ ಸ್ಟ್ರಕ್ಚರ್ಸ್ ಅಂತ ಏನು ಕರಿತೀವಿ ಅದು ಪರಿಕಲ್ಪನೆಯನ್ನು ಪರೀಕ್ಷಿಸಿ ಎಕ್ಸಾಮಿನ್ ಅಂತ ಕೇಳಿದ್ದಾನೆ. ಸೊ ಅದರಿಂದಾಗಿ ಫಸ್ಟ್ ಅದು ಹೇಗೆ ಉಟ್ಕೋತು ಏನಾಯಿತು ಅನ್ನೋದ್ರ ಬಗ್ಗೆ ನೀವು ಆನ್ಸರನ್ನು ಬರೀಬೇಕಾಗತ್ತೆ. ದೆನ್ ಸೆಕೆಂಡ್ ಪಾರ್ಟಲ್ಲಿ ಈ ಸಿದ್ಧಾಂತವು ಮೂಲಭೂತ ಹಕ್ಕುಗಳನ್ನು ಹೇಗೆ ರಕ್ಷಿಸುತ್ತೆ ಅಂದರೆ ಈ ಡಾಕ್ಟ್ರೈನ್ ಅನ್ನುವಂಥದ್ದು ಹೇಗೆ ಫಂಡಮೆಂಟಲ್ ರೈಟ್ಸನ್ನು ಪ್ರೊಟೆಕ್ಟ್ ಮಾಡುತ್ತೆ ಅಥವಾ ಹೇಗೆ ಇದೊಂದು ಸಿದ್ಧಾಂತ ನಮಗೆ ಸಂವಿಧಾನ ಕೊಟ್ಟಿರುವಂತಹ ಮೂಲಭೂತ ಹಕ್ಕುಗಳನ್ನು ರಕ್ಷಣೆ ಮಾಡುತ್ತೆ ಅಂತ ನೀವು ಆನ್ಸರಲ್ಲಿ ಬರೀತಾ ಬರಬೇಕಾಗತ್ತೆ. ಸೊ ಮೊದಲಿಗೆ ಕೇಶವಾನಂದ ಭಾರತಿ ಪ್ರಕರಣ ಅಂದ್ರೆ ಏನು? ಯೂಶಲಿ ಇದು ನಡೆದಿರುವಂಥದ್ದು ಕೇಶವಾನಂದ ಭಾರತಿ ವರ್ಸಸ್ ಕೇರಳ ರಾಜ್ಯ ಅಂತ 1973ನಲ್ಲಿ ಇದೊಂದು ಕೇಸನ್ನು ನಡೆದಿರುತ್ತೆ, ಸುಪ್ರೀಂ ಕೋರ್ಟಲ್ಲಿ ಹೋಗಿರುತ್ತೆ. ಸೊ ಬೇಸಿಕ್ ಆಗಿ ಏನಂತ ಅಂದರೆ ಯೂಶಲಿ ಈ ಪ್ರಕರಣದಲ್ಲಿ ಅಂದರೆ ಲೈಕ್ ಮಠಕ್ಕೆ ಸೇರಿದಂತಹ ಒಂದಷ್ಟು ಆಸ್ತಿಯನ್ನು ಅಥವಾ ಮಠಕ್ಕೆ ಸೇರಿದಂಥ ಒಂದು ಜಮೀನನ್ನು ಯೂಶಲಿ ಸರ್ಕಾರ ಅದನ್ನು ವಶಪಡಿಸ್ಕೊಳ್ಳೋಕೆ ಹೋಗಿರುತ್ತೆ. ಬಟ್ ಆ ಮೂಲಕ ಅದು ಯೂಶಲಿ ಕೋರ್ಟ್ಗೆ ಕೇಸ್ ಆಗಿರುತ್ತೆ. ಸೊ ಕೋರ್ಟಲ್ಲಿ ಯೂಶಲಿ ಒಂದಷ್ಟು ಒಂದು ವರ್ಡಿಕ್ಟ್ ಬರುತ್ತೆ. ಆ ವರ್ಡಿಕ್ಟ್ ಮೂಲಕ ಸುಪ್ರೀಂ ಕೋರ್ಟಲ್ಲಿ ಒಂದು ಬೇಸಿಕ್ ಸ್ಟ್ರಕ್ಚರ್ ಅನ್ನುವಂಥದ್ದು ಅಂದರೆ ಸಂವಿಧಾನದ ನಿರ್ಮಾತೃಗಳು ಸಂವಿಧಾನವನ್ನು ರೂಪಿಸಬೇಕಾದ್ರೆ ಅವರ ದೃಷ್ಟಿನಲ್ಲಿ ಅಂದರೆ ಭಾರತಕ್ಕೆ ಬೇಕಾಗಿರುವಂತಹ ಅಂದರೆ ಸ್ವತಂತ್ರಗೊಂಡಂತಹ ಭಾರತಕ್ಕೆ ಬೇಕಾಗಿರುವಂತಹ ಒಂದಷ್ಟು ರೂಪುರೇಷೆಗಳನ್ನು ಅಥವಾ ಒಂದಷ್ಟು ಚೌಕಟ್ಟುಗಳನ್ನು ಒಂದು ಫ್ರೇಮ್ ವರ್ಕ್ ಅನ್ನು ಹಾಕೊಂಡಿದ್ದಾರೆ. ಸೊ ಆ ಫ್ರೇಮ್ ವರ್ಕ್ ಪ್ರಕಾರನೇ ಅಂದರೆ ಅಭಿವೃದ್ಧಿ ಹೊಂದುತ್ತಿರುವಂತಹ ರಾಷ್ಟ್ರಗಳು ಪ್ರತಿದಿನ ಬೆಳೀತಾ ಇರ್ತವೆ, ಪ್ರತಿದಿನ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಪ್ರತಿಯೊಂದು ಆಸ್ಪೆಕ್ಟ್ ಅಲ್ಲೂ ಅವರು ಬೆಳವಣಿಗೆ ಕಾಣ್ತಾ ಇರುತ್ತೆ. ಸೊ ಅದೇ ನಿಟ್ಟಿನಲ್ಲಿ ಒಂದು ಕಾನ್ಸ್ಟಿಟ್ಯೂಷನ್ ಅನ್ನೋದು ಕೂಡ ಡೇ ಬೈ ಡೇ ಅದು ಬೆಳೀತಾ ಹೋಗ್ಬೇಕು, ಅಥವಾ ಡೇ ಬೈ ಡೇ ತನ್ನ ತಾನು ಬದಲಾಯಿಸ್ಕೋಬೇಕು. ಬಟ್ ಆ ಬದಲಾವಣೆ ಆಗೋ ನಿಟ್ಟಿನಲ್ಲಿ ತನ್ನ ಮೂಲ ಬೇರನ್ನು ಅಥವಾ ಮೂಲವಾದಂತಹ ಒಂದು ಚೌಕಟ್ಟನ್ನು ಕಳ್ಕೋಬಾರ್ದು. ಸೊ ಒಂದಷ್ಟು ಈ ನಿರ್ಮಾತೃಗಳು ಅಥವಾ ಏನು ನಮ್ಮ ಕಾನ್ಸ್ಟಿಟ್ಯೂಷನ್ನ ಫೌಂಡರ್ಸ್ ಅಂತ ಏನು ಕರಿತೀವಿ, ಸೊ ಅಂತಹ ಫೌಂಡರ್ಸ್ ಅಥವಾ ನಿರ್ಮಾತೃಗಳು ತಲೆನಲ್ಲಿ ಏನು ಇಟ್ಕೊಂಡು ಒಂದು ಕಾನ್ಸ್ಟಿಟ್ಯೂಷನ್ ಅಂತಂದ್ರು ಆ ಒಂದು ಚೌಕಟ್ಟು ಇರಬೇಕು, ಹಾಗೆ ಇರಬೇಕು. ಬಟ್ ಅದರಲ್ಲಿ ಮೈನರ್ಸ್ ಕೆಲವು ಏನು ಕಾಲಕ್ಕೆ ತಕ್ಕಂತೆ ಹೇಗೆ ಚೇಂಜಸ್ ಬೇಕು ಹಾಗೆ ನಾವು ಬದಲಾವಣೆಯನ್ನು ಮಾಡ್ಕೋಬಹುದು. ಯಾಕಂದ್ರೆ ಇದಕ್ಕೆ ಮುಂಚೆ FR ಅನ್ನ ಲೈಕ್ ಚೇಂಜಸ್ ಮಾಡ್ಬೋದಾ ಅಥವಾ ಅಮೆಂಡ್ ಮಾಡ್ಬೋದಾ ಮಾಡೋಂಗಿಲ್ವಾ ಅನ್ನೋ ತಿದ್ದುಪಡಿ ಮಾಡ್ಬೋದಾ ಮಾಡ್ಬೋಗಿಲ್ವಾ ಅನ್ನೋದು ಒಂದು ಲೈಕ್ ಸರ್ಕಾರಕ್ಕೂ ಮತ್ತು ಸುಪ್ರೀಂ ಕೋರ್ಟ್ಗೂ ಒಂದು ಕ್ಲಾಶಸ್ ಇರುತ್ತೆ. ಸೊ ಆ ನಂತರದಲ್ಲಿ ಸುಪ್ರೀಂ ಕೋರ್ಟ್ ಇದೊಂದು ಸುಪ್ರೀಂ ಕೇಶವಾನಂದ ಭಾರತಿ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಅಂದರೆ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡುವಂತಹ ಒಂದು ಅಧಿಕಾರವಿದೆ. ಸೊ ಆದರೆ ಈ ಅಧಿಕಾರದ ಜೊತೆಗೆ ಡಾಕ್ಟ್ರಿನ್ ಆಫ್ ಲೈಕ್ ಬೇಸಿಕ್ ಸ್ಟ್ರಕ್ಚರ್ ಅನ್ನುವಂತಹ ಒಂದು ಕಾನ್ಸೆಪ್ಟನ್ನು ಕೂಡ ಕೊಡುತ್ತೆ. ಅಂದರೆ ನೀವು ತಿದ್ದುಪಡಿಗಳನ್ನು ಮಾಡ್ಬೋದು, ಅಟ್ ಅ ಸೇಮ್ ಟೈಮ್ ನೀವು ಒಂದಷ್ಟು ಲೈಕ್ ಚೌಕಟ್ಟಿರುತ್ತೆ, ಒಂದು ಫ್ರೇಮ್ ವರ್ಕ್ ಇರುತ್ತೆ, ಆ ಫ್ರೇಮ್ ವರ್ಕ್ ಮೇಲೇ ನೀವು ಅದನ್ನು ಕೆಲಸ ಮಾಡಬೇಕಾಗತ್ತೆ ಅಂತ ಒಂದು ಚೌಕಟ್ಟನ್ನು ಕೊಡುತ್ತೆ. ಸೊ ಇದ್ರ ಬಗ್ಗೆ ನೀವು ಒಂದು ಪೀಠಿಕೆಯನ್ನು ಅಥವಾ ಇಂಟ್ರೊಡಕ್ಷನನ್ನು ನೀವು ಬರೀತಾ. ಸೆಕೆಂಡ್ ಬಾಡಿ ಪಾರ್ಟ್ ಬಂದಾಗ ಯೂಶಲಿ ಇನ್ನಲ್ಲಿ ಏನೋ ಇಲ್ಲ ನಾವು ಬರ್ತಾ ಬಂದಿದ್ದೀವಿ, ಧಾರ್ಮಿಕ ಸ್ವಾತಂತ್ರ್ಯ ಲೈಕ್ ಇನ್ನಲ್ಲಿ ಏನಿದೆ ಅನ್ನೋದು ನೀವು ಅದನ್ನು ನೋಡ್ಕೋಬಹುದು, ಒಂದ್ಸಲ ಓದ್ಕೊಳ್ಳಿ ಅಥವಾ ಅದನ್ನು ನೀವು ಅಲ್ಲಿ ಕೊಡ್ಬೋದು. ದೆನ್ ಮೂಲಭೂತ ರಚನೆ ಅಥವಾ ಮೂಲಭೂತ ಅಥವಾ ಮೂಲ ಸಿದ್ಧಾಂತ, ಮೂಲ ರಚನೆ ಸಿದ್ಧಾಂತ ಏನು ಅನ್ನೋದ್ರ ಬಗ್ಗೆ ನೀವು ಅದನ್ನು ಯೂಶಲಿ ಕೊಡ್ಬೋದಾಗುತ್ತೆ. ಸೊ ನಿಮ್ಗೆ ಏನೇನು ಹೇಳಿದೆ ಅಂದರೆ ಸೊ ಮೂಲ ರಚನೆಯನ್ನು ಬದಲಾಯಿಸಲು ಅಥವಾ ನಾಶಪಡಿಸಲು ಸಾಧ್ಯವಿಲ್ಲ ಎಂದು ಸುಪ್ರೀಂ ಕೋರ್ಟಲ್ಲಿ ಹೇಳಲಾಗಿದೆ. ಸೊ ಅಂದರೆ ಹಲವಾರು ಅಗತ್ಯವಾದಂತಹ ಲಕ್ಷಣಗಳನ್ನು ಗುರುತಿಸಿದೆ. ಅದು ಯಾವ್ಯಾವು ಅಂದರೆ ಮೂಲಭೂತ ಹಕ್ಕುಗಳಾಗಿರ್ಬೋದು ಅಥವಾ ಅಧಿಕಾರಗಳ ಪ್ರತ್ಯೇಕತೆ ಅಂದರೆ ಲೈಕ್ ಬಿಟ್ವೀನ್ ಸ್ಟೇಟ್ ಅಂಡ್ ಸೆಂಟ್ರಲ್ ಒಂದು ಪವರ್ ಇರುತ್ತೆ ಅದಾಗಿರ್ಬೋದು, ಸಂಯುಕ್ತತೆ ಅಂತ ಕರೀತೀವಿ ಅಂದರೆ ಫೆಡರಲಿಸಮ್ ಆಗಿರ್ಬೋದು, ನ್ಯಾಯಾಂಗ ವಿಮರ್ಶೆ, ಪ್ರಜಾಪ್ರಭುತ್ವ ಅಂಡ್ ರೂಲ್ ಆಫ್ ಲಾ, ಇವೆಲ್ಲ ಏನಿದಾವೆ ಇವೆಲ್ಲವೂ ಕೂಡ ಒಂದು ಮೂಲ ರಚನೆ ಬೇಸಿಕ್ ಸ್ಟ್ರಕ್ಚರ್ ಅನ್ನಂತಹ ಒಂದಷ್ಟು ಲಿಸ್ಟನ್ನು ಮಾಡಿದೆ. ಅದ್ರ ಬಗ್ಗೆ ನೀವು ಕೂಡ ಒಂದು ಎಕ್ಸಾಮ್ ಬರ್ಬೋದಾಗುತ್ತೆ. ಈ ಮೂಲಭೂತ ರಚನೆ ಪರಿಕಲ್ಪನೆ ಮೂಲಕ ಮೂಲಭೂತ ಹಕ್ಕುಗಳನ್ನು ಹೇಗೆ ರಕ್ಷಣೆ ಮಾಡುತ್ತೆ ಅಂತ ಸೆಕೆಂಡ್ ಪಾರ್ಟ್ ನೀವು ಅಪ್ರೋಚ್ ಮಾಡ್ತಾ ಬರಬೇಕು. ಸೊ ಈ ಪಾರ್ಟಲ್ಲಿ ಈ ಒಂದು ಬೇಸಿಕ್ ಸ್ಟ್ರಕ್ಚರ್ ಅನ್ನುವಂಥದ್ದು ಅಂದರೆ ಏನು ಬೇಸಿಕ್ ಮೂಲ ರಚನೆ ಸಿದ್ಧಾಂತ ಅಂತ ಏನು ಕರಿತೀವಿ. ಸೊ ಈ ಸಿದ್ಧಾಂತ ಅನ್ನುವಂಥದ್ದು ಅಥವಾ ಈ ಡಾಕ್ಟ್ರಿನ್ ಅನ್ನುವಂಥದ್ದು ಹೇಗೆ ಮೂಲಭೂತ ಹಕ್ಕುಗಳನ್ನು ರಕ್ಷಣೆ ಮಾಡುತ್ತೆ ಅಂದರೆ ರಾಜ್ಯದ ಅಥವಾ ಕೇಂದ್ರ ಸರ್ಕಾರಗಳ ಒಂದು ಅನಿಯಂತ್ರಿತ ಶೋಷಣೆಯಿಂದ ಅಥವಾ ಈ ಮೂಲಭೂತ ಹಕ್ಕುಗಳನ್ನು ಕರ್ಬು ಮಾಡೋದಕ್ಕೆ ಅಂದರೆ ಅವನ್ನು ಸೀಮಿತಗೊಳಿಸೋದಕ್ಕೆ ಟ್ರೈ ಮಾಡಿದಾಗ ಮಾಡಿದಾಗ ಅಥವಾ ಈ ಮೂಲಭೂತ ಹಕ್ಕುಗಳನ್ನು ಅಮಾನತುಗೊಳಿಸೋದಕ್ಕೆ ಟ್ರೈ ಮಾಡಿದಾಗ ಈ ಒಂದು ಡಾಕ್ಟ್ರಿನ್ ಆ ಒಂದು ಶೋಷಣೆ ಅಂದ್ರೆ ಲೈಕ್ ಅನಿಯಂತ್ರಿತ ಅಧಿಕಾರದಿಂದ ಹೇಗೆ ಅದನ್ನ ವಿಮುಕ್ತಿಗೊಳಿಸುತ್ತೆ ಅನ್ನೋದನ್ನ ನಾವು ಡಿಸ್ಕಷನ್ ಮಾಡ್ತಾ ಬರಬೇಕಾಗತ್ತೆ. ಸೊ ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಅಂತ ಒಂದು ಹೆಡ್ಡಿಂಗ್ ಹಾಕೊಂಡಿದ್ದೀವಿ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಮೂಲ ರಚನೆ ಸಿದ್ಧಾಂತ, ಮೂಲಭೂತ ಹಕ್ಕುಗಳು ಅನ್ನುವಂಥದ್ದು ಮೂಲ ರಚನೆ ಸಿದ್ಧಾಂತ ಆಗಿರೋದ್ರಿಂದ ಅದನ್ನು ನೀವು ಏಕಾಏಕಿಯಾಗಿ ಅಮಾನತುಗೊಳಿಸೋದಕ್ಕಾಗಲ್ಲ. ಸೊ ತಿದ್ದುಪಡಿಯನ್ನು ಮಾಡ್ಬೋದಾಗಿರುತ್ತೆ, ಬಟ್ ತಿದ್ದುಪಡಿ ಮಾಡಿದ್ರು ಕೂಡ ಆ ಹಕ್ಕುಗಳು ಏನು ಹೇಳ್ತಾ ಇದ್ದಾವೆ ಅದರ ಒಂದು ಹೊಳಾರ್ಥವನ್ನು ನೀವು ಯಾವಾಗಲೂ ಗ್ರಹಿಸಬೇಕಾಗತ್ತೆ. ಸೊ ಏಕೆ ಬೇಕೋ ಹಾಗೆ ನೀವು ಅದನ್ನು ತಿದ್ದು ಹಾಗಿಲ್ಲ. ಅಂಡ್ ನ್ಯಾಯಾಂಗದ ಮೇಲ್ವಿಚಾರಣೆ ಅಂತ ಕರಿತೀವಿ. ಸೊ ಮೂಲಭೂತ ಹಕ್ಕುಗಳನ್ನು ಉಲ್ಲಂಘಿಸಿದಾಗ ತಿದ್ದುಪಡಿಗಳನ್ನು ಪರಿಶೀಲಿಸುವ ಸಿದ್ಧಾಂತವು ನ್ಯಾಯಾಂಗಕ್ಕೆ ಅಧಿಕಾರವನ್ನು ನೀಡುತ್ತೆ. ಅಂದರೆ ಒಂದು ಏನಾದರೂ ಲಾ ತಂದ್ರೆ, ಅಂದರೆ ಮೂಲಭೂತ ಹಕ್ಕುಗಳನ್ನ ಏನಾದರೂ ಒಂದು ಮಾರ್ಪಾಟ್ ಮಾಡುವ ಅದು ಸೀಮಿತಗೊಳಿಸುವಂತಹ ಒಂದು ಏನಾದರೂ ಲಾಗಳನ್ನು, ಕಾಯ್ದೆಗಳನ್ನು ತಂದಾಗ ಆ ಕಾಯ್ದೆಗಳನ್ನು ಲೈಕ್ ಎಷ್ಟು ಸಮಂಜಸವಾಗಿದೆ, ಎಷ್ಟು ನ್ಯಾಯೋಚಿತವಾಗಿದೆ ಅಂತಹ ನ್ಯಾಯಾಂಗ ವಿಮರ್ಶೆಯನ್ನು ಹೈಕೋರ್ಟ್ಗಳು, ಸುಪ್ರೀಂ ಕೋರ್ಟ್ಗಳು ಮಾಡ್ಬೋದಾಗಿರುತ್ತೆ. ಅವೇನಾದರೂ ತಮ್ಮ ಪರಿಧಿಯನ್ನು, ತಮ್ಮ ಮಿತಿಯನ್ನು ಮೀರಿದರೆ ಅಂತಹ ಕಾಯ್ದೆಗಳನ್ನು ಸ್ಕ್ವಾಶ್ ಮಾಡ್ಬೋದಾಗಿರುತ್ತೆ, ಅಂತಹ ಕಾಯ್ದೆಗಳನ್ನು ಅಸಂವಿಧಾನಿಕ ಅಂತ ಹೇಳಿ ಅದನ್ನು ಘೋಷಣೆ ಮಾಡ್ಬೋದಾಗಿರುತ್ತೆ. ಸೊ ಅದೊಂದು ಸಾಮಾಜಿಕ ನ್ಯಾಯ ಮತ್ತು ಸಮಾನತೆ ಅಂತ ಕರಿತೀವಿ. ಸೊ ಈ ರಚನೆ ಸಿದ್ಧಾಂತದೊಳಗೆ ನ್ಯಾಯ ಮತ್ತು ಸಾಮಾಜಿಕ ಇದಕ್ಕೆ ಒತ್ತು ನೀಡಿರೋದ್ರಿಂದಾಗಿ ಈ ತತ್ವಗಳನ್ನು ದುರ್ಬಲಗೊಳಿಸುವಂತಹ ಯಾವುದೇ ಶಾಸಕಾಂಗ ಮತ್ತು ಕಾರ್ಯನಿರ್ವಾಹಕ ಕ್ರಮಗಳನ್ನು ಕೋರ್ಟುಗಳಲ್ಲಿ ಸವಾಲನ್ನಾಗಿ ಮಾಡ್ಬೋದಾಗಿರುತ್ತೆ. ಸೊ ಆ ಮೂಲಕ ದುರ್ಬಲ ಗುಂಪುಗಳ ರಕ್ಷಣೆಯನ್ನು ಡಿಸ್ಕಷನ್ ಮಾಡ್ತಾ ಬರಬೇಕಾಗುತ್ತೆ. ಆ್ಯಂಡ್ ಇದ್ರ ಜೊತೆಗೆ ಇನ್ನೂ ಕೆಲವು ಅಂಶಗಳನ್ನು ಇದು ಮಾಡಬೇಕಾಗುತ್ತೆ. ಅದು ಜುಡಿಷಿಯಲ್ ಆಕ್ಟಿವಿಸಮ್ ಅಂತ ಕರಿತೀವಿ, ಅಥವಾ ನ್ಯಾಯಾಂಗದ ಚಟುವಟಿಕೆ ಅಂತ, ಅಥವಾ ಅದನ್ನು ನೀವು ಒಂದು ಲೈಕ್ ಬೇಸಿಕಾಗಿ ಕೊಟ್ಟರು ಆಗುತ್ತೆ, ಬಟ್ ಕೊಟ್ಟಾಗ ನಿಮಗೆ ಇದೊಂದು ಬೇಸಿಕ್ ಆಗಿರುತ್ತೆ. ಬಟ್ ಈ ಡಾಕ್ಟ್ರಿನ್ ಆಫ್ ಏನು ಬೇಸಿಕ್ ಸ್ಟ್ರಕ್ಚರ್ ಅನ್ನೋದರಲ್ಲಿ ಯಾವೆಲ್ಲ ಸವಾಲುಗಳು ಮತ್ತು ವಿಮರ್ಶೆಗಳಿದೆ, ಏನಿದೆ ಅಂತ ನೋಡ್ತಾ ಬಂದಾಗ ಮೇ ಬಿ ಈ ಸಿದ್ಧಾಂತ ಅನ್ನುವಂಥದ್ದು ಗಮನಾರ್ಹವಾಗಿ ಯೂಶಲಿ ಯಾವಾಗಳೆಂದರೆ ಅಸ್ಪಷ್ಟತೆ ಅನ್ನುವಂಥದ್ದು. ಇಲ್ಲೂ ಕೂಡ ನಮಗೆ ಫೋರ್ ಫೌಂಡರ್ಸ್ ಇದೆ, ಇಷ್ಟನ್ನ ನಮ್ಮ ಬೇಸಿಕ್ ಸ್ಟ್ರಕ್ಚರ್ ಅಂತ ಹೇಳಿಲ್ಲ. ಇದೊಂದು ಸುಪ್ರೀಂ ಕೋರ್ಟ್ ಹೇಳಿರೋದ್ರಿಂದಾಗಿ ಸುಪ್ರೀಂ ಕೋರ್ಟ್ ಕೆಲವು ಕೇಸ್ಗಳಲ್ಲಿ ಕೆಲವು ಅಂಶಗಳನ್ನು, ಇದು ಕೂಡ ನಿಮಗೆ ಮೂಲ ರಚನೆ ಸಿದ್ಧಾಂತದೊಳಗಡೆ ಬರುತ್ತೆ, ಇದು ಕೂಡ ಮೂಲ ರಚನೆ ಸಿದ್ಧಾಂತದೊಳಗೆ ಅಂತ ಬರ್ತಾ ಇರೋದ್ರಿಗೆ ಅದೊಂದು ಗ್ರೇ ಏರಿಯಾ ಅಂತ ಕರಿತೀವಿ. ಅಂದರೆ ವ್ಯಕ್ತಿನಿಷ್ಠವಾಗಿರಬಹುದು ಅಥವಾ ನ್ಯಾಯಾಂಗದ ವ್ಯಾಖ್ಯಾನದಿಂದ ಬದಲಾಗುತ್ತಾ ಹೋಗುತ್ತೆ. ಇದು ಅಸಂಗತೆಗೆ ಕಾರಣವಾಗಬಹುದು. ಇನ್ನೊಂದು ಸಂಸದೀಯ ಸಾರ್ವಭೌಮತ್ವಕ್ಕೆ, ಅಂದರೆ ಪಾರ್ಲಿಮೆಂಟರಿ ಸಾವರ್ನಿಟಿ ಅಂತ ಏನು ಕರಿತೀವಿ, ಅಂದರೆ ಒಂದು ಸಂಸತ್ತಿಗೆ, ಅಂದರೆ ಜನರಿಂದ ಆಯ್ಕೆಯಾದಂತಹ ಒಂದು ಸಂವಿಧಾನಕ್ಕೆ ಅಥವಾ ಒಂದು ಸಂಸತ್ತಿಗೆ ಒಂದು ಸಾರ್ವಭೌಮತ್ವ ಇರುತ್ತೆ. ಸೊ ಬಟ್ ಇಲ್ಲಿ ನೀವು ಈ ರೀತಿಯಾದಂಥ ಒಂದು ಲೈಕ್ ನೀವು ಹೇಗೆ ಅಂದರೆ ಒಂದು ಬೌಂಡ್ರಿ ಒಳಗೆ ನೀವು ಆಟ ಆಡ್ಬೋದು, ಬಟ್ ಅದನ್ನು ಒಂದು ಬೌಂಡ್ರಿ ಬಿಟ್ಟು ಆಟ ಆಡೋಂಗಿಲ್ಲ ಅಂತಂದಾಗ ಅವ್ರಿಗೆ ಲಿಮಿಟ್ ಮಾಡ್ತಾ ಇದ್ದೀರಾ. ಅಂದರೆ ಅವ್ರಿಗೆ ಒಂದು ಸಾರ್ವಭೌಮತ್ವವಾದಂಥ ಅಧಿಕಾರವನ್ನು ನೀಡಿರ್ತಾರೆ, ಬಟ್ ಆ ಅಧಿಕಾರವನ್ನು ನೀವು ಕಸಿದುಕೊಳ್ತಾ ಇದ್ದೀರಾ. ಅಂದರೆ ಪ್ರಜಾಪ್ರಭುತ್ವ ಪ್ರಕ್ರಿಯೆಗಳಿಗೆ ಅಡ್ಡಿಪಡಿಸುತ್ತೆ ಅನ್ನೋದು ಕೂಡ ಮುಂದಿಟ್ಟಿರ್ತಾರೆ. ಸೊ ಅದನ್ನು ನೀವು ಕೋಟ್ ಮಾಡಿ ದೆನ್ ಕನ್ಕ್ಲೂಷನಲ್ಲಿ ಹೇಗೆ ಈ ಒಂದು ಪ್ರಕರಣ, ಅಂದರೆ ಕೇಶಾನಂದಿ ಪ್ರಕರಣ, ಒಂದು ಮೂಲ ರಚನೆ ಸಿದ್ಧಾಂತವನ್ನು ಭಾರತದಲ್ಲಿ ಮೂಲಭೂತ ಹಕ್ಕುಗಳ ರಕ್ಷಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಅಂತ ಹೇಳಿ ಒಂದು ಎಂಡಿಂಗ್ ಇದು ಮಾಡ್ತಾ ಬಂದು ನೀವೊಂದು ಕಾನೂನು ವಿಕಾಸ ಮತ್ತು ವೈಯಕ್ತಿಕ ಸ್ವತಂತ್ರಗಳ ರಕ್ಷಣೆಯಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತೆ ಅಂತ ಈ ರೀತಿಯಾಗಿ ನೀವು ಪಾತ್ರವನ್ನು ಬರಿತಾ ಬರ್ಬೋದು ಅವ್ರಿಗೆ. ಸೊ ಇಂಟ್ರೊಡಕ್ಷನ್ ಪಾರ್ಟ್, ಸೊ ಬೇಸಿಕ್ ಆಗಿಬಿಟ್ಟು ದೆನ್ ಬ್ಯಾಕ್ ಗ್ರೌಂಡ್ ಆಫ್ ದ ಕೇಶಾನಂದ ಭಾರತಿ ಕೇಸನ್ನು ಕೊಟ್ಟಿದ್ದೀವಿ. ದೆನ್ ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರಿನ್ ಅಂದರೆ ಏನು, ಅದು ಹೇಗೆ ವರ್ಕ್ ಆಗುತ್ತೆ. ಸೊ ಆ್ಯಂಡ್ ಫ್ಯೂ ಎಕ್ಸಾಮ್ಸಲ್ಲಿ ಯಾವ್ಯಾವುದು, ಫಂಡಮೆಂಟಲ್ ರೈಟ್ಸು, ಸಪರೇಷನ್ ಆಫ್ ಪವರ್ಸು, ಫೆಡರಲಿಸಮ್, ಜುಡಿಷಿಯಲ್ ರಿವ್ಯೂ, ಡೆಮಾಕ್ರಸಿ ಆ್ಯಂಡ್ ರೂಲ್ ಆಫ್ ಲಾ. ಸೊ ಈ ರೀತಿಯಾಗಿ ಯಾವ್ಯಾವೆಲ್ಲನೂ ಇದಾವೆ ಅಂತ ಕೆಲವೊಂದು. Then the basic structure doctrine serve as a safeguard for the fundamental rights in several ways ಅನ್ನೋದು ಏನೇನಿದೆ ಅದನ್ನು ಕೂಡ ನಿಮ್ಗೆ ಇಲ್ಲಿ ಪಾಯಿಂಟ್ ಔಟ್ ಮಾಡ್ತಾ ಬಂದಿದ್ದೀವಿ. ಜುಡಿಷಿಯಲ್ ಓವರ್ಸೈಟ್ ಆಗಿರ್ಬೋದು, ವೆಲ್ಫೇರ್, ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಈಕ್ವಾಲಿಟಿ ಆಗಿರ್ಬೋದು, ಸೊ ಇನ್ ಅವೈಲಬಿಲಿಟಿ ಆಫ್ ಫಂಡಮೆಂಟಲ್ ಆ್ಯಂಡ್ ಜುಡಿಷಿಯಲ್ ಆಕ್ಟಿವಿಸಮ್ ಬಗ್ಗೆ ಅಥವಾ ಇಂಟರ್ಪ್ರಿಟೇಷನ್ ಬಗ್ಗೆ ಕೂಡ ನೀವು ಒಂದಷ್ಟು ಪಾಯಿಂಟ್ಗಳನ್ನ ನೀವು ಮೆನ್ಷನ್ ಮಾಡ್ತಾ ಬರಬೇಕಾಗತ್ತೆ ನಿಮ್ಮ. ದೆನ್ ಚಾಲೆಂಜಸ್ ಆ್ಯಂಡ್ ಕ್ರಿಟಿಕ್ಸ್ ಏನೇನಿದೆ, ಸೊ ಅಂದರೆ ಬೇಸಿಕ್ ಸ್ಟ್ರಕ್ಚರ್ಸ್ ಡಾಕ್ಟ್ರಿನ್ ಏನಿದೆ, ಸೊ ಅದರಲ್ಲಿ ಆಂಬಿಗ್ವಿಟಿ ಏನಿದೆ ಆ್ಯಂಡ್ ಟೆನ್ಷನ್ ಬಿಟ್ವೀನ್ ದ ಪಾರ್ಲಿಮೆಂಟರಿ ಸಾವರ್ನಿಟಿ ಅಂತ ಕರಿತೀವಿ. ಸೊ ಅದು ಧ್ವನಿಯನ್ನು ಎತ್ತಬೇಕಾಗುತ್ತೆ. ದೆನ್ ಕನ್ಕ್ಲೂಷನ್ ಪಾರ್ಟ್, ಕನ್ಕ್ಲೂಷನ್ ಪಾರ್ಟ್ ಬಂದಾಗ ಹೇಗೆ ಬೇಸಿಕ್ ಸ್ಟ್ರಕ್ಚರ್ ಅನ್ನುವಂಥದ್ದು ನಮ್ಮ ಮೂಲಭೂತ ಹಕ್ಕುಗಳನ್ನು, ಅಂದರೆ ಫಂಡಮೆಂಟಲ್ ರೈಟ್ಸ್ ಅಂತ ಏನು ಕರಿತೀವಿ, ಅದನ್ನು ಸವಾಲು ಲೈಕ್ ಸಂರಕ್ಷಿಸುವಲ್ಲಿ ಅಥವಾ ರಕ್ಷಣೆ ಮಾಡೋದ್ರಲ್ಲಿ ಅಥವಾ ಮೂಲ ಲೈಕ್ ಅಂದರೆ ಭಾರತದ ಪ್ರಜೆಗಳಿಗೆ ಅದು ನಿಜ ರೀತಿಯಲ್ಲಿ ಅಥವಾ ನೈಜ ಒಂದು ದಾಟಿನಲ್ಲಿ ತಲುಪ್ತಿದೆ ಅನ್ನೋದನ್ನು ಸರಿಪಡಿಸ್ಕೊಳ್ಳೋದ್ರಲ್ಲಿ, ಖಾತ್ರಿಪಡಿಸ್ಕೊಳ್ಳುವಲ್ಲಿ ಹೇಗೆ ವರ್ಕ್ ಮಾಡುತ್ತೆ ಅನ್ನೋದನ್ನು ನೀವು ಎಕ್ಸ್ಪ್ಲೈನ್ ಮಾಡಿ ಅದನ್ನು ಆನ್ಸರ್ನ ಎಂಡ್ ಮಾಡ್ಬೋದಾಗಿರುತ್ತೆ. ಡೇ 13ನ ಒಂದು ವಿಡಿಯೋ ಡಿಸ್ಕಷನ್ನ ವಿಡಿಯೋ ಆಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದಂಥ ಭಾವಿಸ್ತಿಲ್ಲ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.